ವಿದೇಶದಲ್ಲಿದ್ದಾಗ ಪ್ರಜ್ವಲ್ ರೇವಣ್ಣಗೆ ಯಾರಿಂದ ಸಹಾಯ ಆಗಿದೆ? ಸಾಕ್ಷಿ ನಾಶಕ್ಕೇನಾದರೂ ಪ್ರಜ್ವಲ್ ಮುಂದಾಗಿದ್ರ ಈ ಸಂದರ್ಭದಲ್ಲಿ? ಈ ತರ ಹಲವು ಆಯಾಮಗಳಲ್ಲಿ ಎಸ್ಐಟಿ ವಿಚಾರಣೆ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಪ್ರಜ್ವಲ್ ಬಂಧನ ಆಗ್ತಿದ್ದ ಹಾಗೆ ಈ ಎಲ್ಲ ಅಂಶಗಳ ಬಗ್ಗೆ ವಿಚಾರಣೆ ನಡೆಸೋದಕ್ಕೆ ಎಸ್ಐಟಿ ತಯಾರಿ ನಡೆಸಿರೋದು. ಪ್ರಜ್ವಲ್ಗೆ ಸಹಾಯ ಮಾಡಿದವ್ರಿಗೂ ಕೂಡ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಆರೋಪಿಗೆ ಸಹಾಯ ಮಾಡಿರೋ ಆರೋಪದಡಿ ಅರೆಸ್ಟ್ ಮಾಡಬಹುದು. ಡೀಟೇಲ್ಸ್ ಕೊಡ್ತಾರೆ ಪ್ರಜ್ವಲ್. ಸೊ ಪ್ರಜ್ವಲ್ ಈಗ ವಿವಿಧ ಆಯಾಮಗಳಲ್ಲಿ ತನಿಖೆ ಮಾಡೋದಕ್ಕೆ ಎಸ್ಐಟಿ ಚಿಂತನೆ ನಡೆಸಿರೋದು. ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾಗ ಹಣದ ನೆರವಿನಿಂದ ಹಿಡಿದು ಯಾವುದೇ ರೀತಿ ಸಹಾಯ ಮಾಡಿದ್ದಾಗಿರಬಹುದು ಅಥವಾ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಿದ್ದಾಗಿರಬಹುದು, ಯಾರೆಲ್ಲರ ಇನ್ವಾಲ್ವ್ಮೆಂಟ್ ಇದೆ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗಬಹುದಾ ಅಂತ ಪ್ರಜ್ವಲ್ ಒಮ್ಮೆ ವಾಪಸ್ ಆದ್ಮೇಲೆ. ಖಂಡಿತವಾಗಿಯೂ ಕೂಡ ವಿಜಯ್, ಈ ಒಂದು ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಆರೋಪಿಗೆ ಸಹಾಯ ಮಾಡುವಂಥದ್ದೇ ಅದು ಕೂಡ ತಪ್ಪು. ಅಂದ್ರೆ ಅವರು ತಲೆಮರೆಸಿಕೊಂಡಿದ್ದಾರೆ ಅನ್ನುವಂತ ಒಂದು ವಿಚಾರ ಗೊತ್ತಿದ್ದು ಕೂಡ ಅವರಿಗೆ ಸಹಾಯ ಮಾಡುವಂಥದ್ದು ಸಾಕಷ್ಟು ದೊಡ್ಡ ಅಪರಾಧವಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರ ಬಂಧನ ಆದ ನಂತರದಲ್ಲಿ ತನಿಖೆಗೆ ಯಾವ ಅಂದ್ರೆ ಯಾವ ರೀತಿಯಲ್ಲಿ ನಾವು ಅವ್ರನ್ನ ತನಿಖೆ ಮಾಡಬೇಕು, ಅವ್ರನ್ನ ಯಾವ ರೀತಿಯಲ್ಲಿ ಎನ್ಕ್ವೈರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಯೋಚನೆಯನ್ನು ಕೂಡ ಮಾಡ್ಕೊಂಡಿದೆ. ಅದರಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ, ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಹೋಗಿದ್ದು ಯಾಕೆ ಅನ್ನುವಂಥದ್ದು, ಎರಡನೇದಾಗಿ ಇಷ್ಟು ತಡವಾಗಿ ಅವರು ಬರ್ತಾ ಇರುವಂಥದ್ದು ಯಾಕೆ, ಯಾವ ಯಾವ ದೇಶಗಳಲ್ಲಿ ಇವರು ಸುತ್ತಾಟವನ್ನು ಮಾಡಿದ್ದಾರೆ, ಇವರಿಗೆ ಅಲ್ಲಿ ಶೆಲ್ಟರ್ ನೀಡಿದಂಥವ್ರು ಯಾರು, ಇವರಿಗೆ ಹಣಕಾಸಿನ ನೆರವು ಯಾವ ರೀತಿಯಲ್ಲಿ ಹಾಗಾದರೆ ಅವರಿಗೆ ಲಭ್ಯವಾಗ್ತಾ ಹೋಯಿತು, ಯಾಕೆ ಅಂದರೆ ಯಾವುದೋ ಒಂದು ದೇಶದಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಹಣಕಾಸಿನ ನೆರವೇನಿದೆ ಅದು ಪ್ರಮುಖವಾಗ್ತಾ ಹೋಗುತ್ತೆ. ಆ ಒಂದು ದೃಷ್ಟಿಯಲ್ಲಿ ಯೋಚನೆ ಮಾಡ್ತಾ ಹೋದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣಕಾಸಿನ ನೆರವನ್ನು ನೀಡಿದಂಥವ್ರು ಯಾರು, ಸುಮಾರು ಒಂದು ತಿಂಗಳು ವಿದೇಶದಲ್ಲಿ ನೆಲೆಸ್ತಾರೆ ಅಂತ ಅಂದರೆ ಅವರಿಗೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಯಾರು ಯಾವ ರೀತಿಯಲ್ಲಿ ಹಾಗಾದರೆ ಸಂದಾಯ ಮಾಡಿರಬಹುದು, ಇವೆಲ್ಲದರ ಬಗ್ಗೆ ಕೂಡ ತನಿಖೆಯನ್ನು ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಶೆಲ್ಟರ್ ಕೊಟ್ಟಂಥವ್ರು ಯಾರು, ನೀವು ಎಲ್ಲಿ ಇಷ್ಟು ದಿನ ವಾಸವಾಗಿದ್ರಿ ಅನ್ನೋದ್ರ ಬಗ್ಗೆ ಕೂಡ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾರೆ. ಅದೇ ರೀತಿಯಲ್ಲಿ ಅವರ ಎಲ್ಲ ಅಂದರೆ ಒಂದು ತಿಂಗಳವರೆಗಿನ ಏನು ಅವರ ಚಲನವಲನಗಳಿದೆ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ, ಅದನ್ನು ಕೋರ್ಟ್ಗೂ ಕೂಡ ಅವರು ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಆ ವಿಚಾರಣೆಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಇನ್ನೊಂದು ಕಡೆಯಲ್ಲಿ ಒಂದು ತಿಂಗಳು ಅವರು ತಲೆಮರೆಸಿಕೊಂಡಿದ್ರಲ್ಲ, ಈ ಸಂದರ್ಭದಲ್ಲಿ ಏನಾದರೂ ಸಾಕ್ಷಿ ನಾಶಕ್ಕೆ ಮುಂದಾಗಿದ್ರ ಅನ್ನುವಂಥ ಒಂದು ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡಬೇಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಯಾವುದೇ ವ್ಯಕ್ತಿಯಾಗಿರ್ಬೋದು ಯಾವುದೇ ಒಂದು ಪ್ರಕರಣದಲ್ಲಿ ತಲೆಮರೆಸಿಕೊಂಡಂಥ ಸಂದರ್ಭದಲ್ಲಿ ಅವರು ಸಾಕ್ಷಿ ನಾಶಕ್ಕೆ ಮುಂದಾಗುವಂಥ ಒಂದು ಸಾಧ್ಯತೆಗಳು ದಟ್ಟವಾಗಿರುತ್ತೆ. ಆ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ಯಾಕೆ ಅಂದರೆ ಈಗಾಗಲೇ ವಿಡಿಯೋ ರೆಕಾರ್ಡ್ ಆಗಿರುವಂಥ ಮೊಬೈಲ್ ಆಗಿರ್ಬೋದು ಅದು ಇಲ್ಲ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮದರ್ ಡಿವೈಸ್ ಇಲ್ಲದೇ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ತನಿಖೆಯನ್ನು ಮಾಡುವಂಥ ಸಾಕಷ್ಟು ಕಷ್ಟವಾಗ್ತಾ ಹೋಗುತ್ತೆ. ಈ ಎಲ್ಲ ನಿಟ್ಟಿನಲ್ಲೂ ಕೂಡ ಸಾಕ್ಷಿ ನಾಶಕ್ಕೆ ಏನಾದರೂ ಪ್ರಜ್ವಲ್ ರೇವಣ್ಣ ಅವರು ಮುಂದಾಗಿದ್ರ ಅನ್ನುವಂಥ ಒಂದು ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ಇನ್ನೊಂದು ಕಡೆಯಲ್ಲಿ ಅವರಿಗೆ ಶೆಲ್ಟರ್ ಕೊಟ್ಟಂಥವ್ರು ಯಾರು ಅನ್ನುವಂಥ ಒಂದು ವಿಚಾರ ಗೊತ್ತಾದರೆ ಅವರಿಗೂ ಕೂಡ ಖಂಡಿತವಾಗಿಯೂ ಸಾಕಷ್ಟು ಸಂಕಷ್ಟ ಅನ್ನುವಂಥದ್ದು ಎದುರಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ರೀತಿಯ ಪ್ರಕರಣದಲ್ಲಿ ಆರೋಪಿಗೆ ಶೆಲ್ಟರ್ ನೀಡುವಂಥದ್ದು ಸಾಕಷ್ಟು ದೊಡ್ಡ ಅಪರಾಧ. ಒಂದೊಮ್ಮೆ ಅವರು ಯಾರು ಅನ್ನುವಂಥದ್ದು ಗೊತ್ತಾದರೆ ಅವರಿಗೂ ಕೂಡ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆಯುವಂಥ ಒಂದು ಸಾಧ್ಯತೆಗಳು ದಟ್ಟವಾಗಿರುತ್ತೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.